राधे ಬಾಯರ್ಕೆ ಅಂತ ನೀರ್ ಕುಡಿಯಕ್ ಬಂದ ಹಾಗೆ ಆ ಕಡೆ ನೋಡಿದ್ರೆ ಭಾವನ್ ಕಾರಿಂದ ಯಾರೋ ಹೋಗ್ತಿದ್ರು ಅದು ಒಂದ್ ಹೆಂಗ್ಸು ನನ್ನ ಕಾರಿಂದ ಇನ್ನೊಂದ್ ಹತ್ತು ನಿಮಿಷ ಅಣ್ಣ ಮನೆಗೆ ರೀಚ್ ಆಗ್ತೀವಿ ಗುಡ್ ಮೈಲ್ ಮಾಡ್ಬೇಕು ಮಾಡಿ ಚಿಕ್ಕಮ್ಮ ಏನ್ ದುರ್ಗಾ ಅವಳ ಹೆಸರೈತಿ ಯಾಕೆ ಮೂಡ್ ಹಾಳು ಮಾಡ್ತೀಯ ಪಾಪಾ ಆ ಸಿಸ್ಟರ್ ಬೆಂಗಳೂರಲ್ಲಿ ಯಾರನ್ನು ಗೊತ್ತಾ ಯಾವನ್ ಗೊತ್ತು ಎಲ್ಲ ಹಾಳಾಗಿ ಹೋಗಿದ್ದಾಳೋ ಹೋಗ್ಲಿ ಬಿಡು ಯಾರ್ ನೀನು ನಾನು ಮಾತಾಡ್ತಾನೆ ಇದ್ದೀನಿ ಏನು ಮಾತಾಡ್ತಾ ಇಲ್ಲ ಶ್ರವಣ್ ನೋಡ್ಕೊಂಡು ಸುಮ್ಮನೆ ನಿಂತ್ಕೋಬೇಡ ಪೊಲೀಸಿಗೆ ಫೋನ್ ಮಾಡು ಇಂಥವ್ರನ್ನೆಲ್ಲ ಹೀಗೆ ಬಿಟ್ರೆ ಆಗೋದಿಲ್ಲ ಇಂಥವ್ರು ಅಂತ ಹೇಳಕ್ಕೆ ಅವ್ರು ಯಾರು ಅಂತ ಗೊತ್ತಾ ಮೀನಾಕ್ಷಿ ಯಾಕೆ ಹೀಗೆ ಮಾತಾಡ್ತೀಯ ಅಯ್ಯೋ ಅಕ್ಕ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ನೋಡಕ್ಕೆ ಇವರು ಹೀಗೆ ಇರ್ತಾರೆ ಶ್ರೀಮಂತರ್ತಾರ ಆದ್ರೆ ಬಂದಿರೋದು ಮಾತ್ರ ಕದ್ಯಕ್ಕೆ ಶ್ರವಣ್ ನೀನ್ ಫೋನ್ ಮಾಡು ಪೊಲೀಸ್ಗೆ ಸುಮ್ಮನೆ ಇರ್ತೀಯ ಮೀನಾಕ್ಷಿ ಎಲ್ಲದಕ್ಕೂ ನಾಟಕ ಮಾಡಬೇಡ
ಕೈ ಬಿಡು. ಮನೆಯಲ್ಲಿ ನಿಮ್ದು ಯಾರು ಯಾವಾಗ ಬೇಕಾದರೂ ಬರಬಹುದು. ಧರ್ಮಛತ್ರ ಆಗೋಗಿದೆ. ಇಷ್ಟಿನ ಆ ವಸುಧಾ ಇದ್ಲು, ಈಗ ಇವಳ ಗೊತ್ತಾಯ್ತು ಬಿಡಿ ಬಾವಾ, ಸುಮ್ಮನೆ ಇರಬೇಕು ತಾನೆ, ಇರ್ತೀನಿ. ಅಕ್ಕ ಇಂಚರ ಹೇಳ್ತಾರದು ಸರಿಯಾಗೇ ಇದೆ. ಇವತ್ತು ರಾತ್ರಿ ಇಲ್ಲೇ ಇರಲಿ, ಬೆಳಗ್ಗೆ ಮಾತಾಡೋಣ. ಇಂಚರ ಕರ್ಕೊಂಬವಳೆ. ಅಗಸ್ತ್ಯ ನೀನು ಹೋಗಿರು, ನಾನು ಬರ್ತೇನೆ. ಅಗಸ್ತ್ಯ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾವ ವಿಷಯದ ಬಗ್ಗೆ? ಇಷ್ಟ ಇಲ್ಲ ಅಂದ್ರೆ ಮೂಡ್ ಸರಿ ಇಲ್ಲ ಅಂತಾನ, ಅಥವಾ ನಾಳೆ ಮಾತಾಡೋಣ ಅಂತಾನ? ಹಾಗಲ್ಲ ಲಾವಣ್ಯ, ಸ್ವಲ್ಪ ದಿನ ಇದ್ರ ಬಗ್ಗೆ ಮಾತಾಡೋದು ಬೇಡ. ಅಗಸ್ತ್ಯ ಏನ್ ಹೇಳ್ತಾ ಇದೀಯಾ? ವಸುಧಾಮ ಸಿಗೋ ತನಕ ನನಗಿದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಲಾವಣ್ಯ. ನನಗೆ ಗೊತ್ತು ಅಗಸ್ತ್ಯ, ನಿನಗೆ ಬೇಜಾರಾಗಿದೆ ಅಂತ. ಆದರೆ ನೀನೇ ಮಾವನ ಹತ್ರ ಚಾಲೆಂಜ್ ಹಾಕಿದ್ಯಾ, ಒಂದು ತಿಂಗಳಲ್ಲಿ ನಿಮ್ಮ ಅಮ್ಮನ ಹುಡುಕ್ತೀಯಾ ಅಂತ. ಮರ್ತ್ಬಿಟ್ಯಾ? ಯಾವುದನ್ನು ಮರ್ತಿಲ್ಲ ಲಾವಣ್ಯ, ಆದರೆ ಈಗ ಅದ್ರ ಬಗ್ಗೆ ಮಾತಾಡೋಕೆ ಶಕ್ತಿ ಇಲ್ಲ ನನಗೆ. ವಸುಧಾಮನು ನನ್ಗೆ ಅಮ್ಮ ಇದ್ದ ಹಾಗೆ, ನಿನ್ನೆ ನನ್ನ ಜೊತೆ ಇದ್ದವರು ಇವತ್ತಿಲ್ಲ. ಮೊದಲು ಅವ್ರನ್ನ ಹುಡುಕ್ಬೇಕು ಲಾವಣ್ಯ. ಅಲ್ಲ ಅಗಸ್ತ್ಯ, ಶ್ರವಣ್ ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರ. ಐ ಆಮ್ ರಿಯಲಿ ಸಾರಿ. ಮೊದಲು ವಸುಧಾಮನ್ನ ಹುಡುಕ್ಬೇಕು.
ಯಾರನ್ನ ಹುಡುಕಬೇಕು ಗೊತ್ತಾಗ್ತಾ ಇಲ್ಲ ಅಂಜರ. ಈಗ ನಾನು ಒಬ್ಬರನ್ನ ಚೂಸ್ ಮಾಡಬೇಕು. ಯಾರನ್ನ ಚೂಸ್ ಮಾಡಿದ್ರು ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ತುಂಬಾ ಕಷ್ಟ ಆಗ್ತಾ ಇದೆ ಅಂಜರ. ಅಗಸ್ತ್ಯ, ನನಗೆ ಗೊತ್ತು ನಿಮ್ಗೆ ಕಷ್ಟ ಆಗ್ತದೆ ಅಂತ. ಕೆಲವು ಸಲ ಆರಿಸ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಸುಸ್ತಾಗಿದೆಯಾ ಅಂತ. ನೀನ್ ಮಲಗ್ತಿಲ್ಲ ಅಷ್ಟೇ. ವಸುಧಾಮ ಮಲಗಿರ್ತಾರ? ಅವ್ರ ಮಾತ್ರೆ ತಗೊಂಡ್ರು ಇಲ್ವೋ? ಮಾತ್ರೆ ಎಲ್ಲ ಮನೇಲೇ ಇದೆ. ಅವ್ರ ಜೊತೆಲಿರೋರ್ಗೆ ಅವ್ರಿಗೆ ಮಾತ್ರೆ ಕೊಡ್ಬೇಕು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ? ಅಗಸ್ತ್ಯ, ಈಗ ನಿದ್ದೆ ಮಾಡು. ನನಗೆ ನಿದ್ದೆ ಬರ್ತಿಲ್ಲ ಅಂಚರ. ನಿದ್ದೆ ಮಾಡು ಅನ್ನಲ್ಲ. It's okay. ಹೌದಲ್ವಾ, ದಿನ ಏನಾದರೂ ಜಗಳ ಇದ್ದೇ ಇರ್ತಿತ್ತು ನಮ್ದು.
ಏನಾದರೂ ಹೇಳಿದ್ರಾ ನಿಮ್ಮಮ್ಮ? ಇಲ್ಲ ಶ್ರವಣ್. ಬಿಡುವ ಲಾವಣ್ಯ, ಅವರು ಹೇಳಲ್ಲ ನಮಗೇನೂ ಗೊತ್ತಾಗಲ್ಲ. ಏನೂ ನಡೀತಾ ಇದೆ ಏನು ಅಂತ ಗೊತ್ತಾಗಬೇಕು. ಮಾವ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ರು, ವಾಪಸ್ ಬರುವಾಗ ಬೇಜಾರಲ್ಲಿ ಯಾಕೆ ಬಂದರು, ಇದೆಲ್ಲರ ಮಧ್ಯೆ ಮನೆಗೆ ಬಂದು ಹೊಸದವ್ರ ಬಗ್ಗೆ ಕೇಳ್ತಿದ್ರಂತೆ. ಏನೂ ನಡೀತಾ ಇದೆ ಮನೇಲಿ. ಆ ಕತೆ ಬಿಡು. ಈಗ ಅಗಸ್ತ್ಯ ವೈದೇಹಿ ಹೆಸರನ್ನು ಹಾಸ್ಪಿಟಲಲ್ಲಿ ಏನು ಕೊಟ್ಟ ಅನ್ನೋದನ್ನ ಮೊದಲು ಕೇಳು. ಮೀನಾಕ್ಷಿ ಎಲ್ಲಿದ್ದಾಳೆ ಅಂತ ನೋಡು. ಅಮ್ಮ ಅಮ್ಮ, ಏನಾಯ್ತಮ್ಮ ನಿನ್ಗೆ? ಯಾಕಮ್ಮ ಹೀಗೆ ಕೂತಿದ್ಯಾ? ಇನ್ನೇನೇ ಮಾಡ್ಬೇಕು ಹೇಳು. ಯಾಕೆ ಕೇಬಲ್ ಬರ್ತಿಲ್ವಾ? ಬರ್ತಿದೆ. ಓ, ಗಾಸಿಪ್ ಮಾಡಕ್ಕೆ ನಿನ್ ಫ್ರೆಂಡ್ಸ್ ಯಾರಲ್ವಾ? ಇದಾರೆ. ಏನಾಗಿದೆ ನಿನ್ಗೆ? ಗಾಸಿಪ್ ಮಾಡಿದ್ರೆ ಕೇಳಿಸ್ಕೊಳ್ಳೋರು ಇದಾರೆ, ಆದ್ರೆ ಯಾರ ಬಗ್ಗೆ ಗಾಸಿಪ್ ಮಾಡ್ಲಿ ಹೇಳು? ಅದೇ ನನ್ ಗೋಳು. ಅಯ್ಯೋ, ಇದಾ ನಿನ್ ಪ್ರಾಬ್ಲಮು? ನನ್ ಕಷ್ಟ ನಿನ್ಗೇನೆ ಗೊತ್ತಾಗ್ಬೇಕು. ಆ ಅಪ್ಪನ್ ಮಾತಾಡ್ಸಕ್ ಹೋದ್ರೆ ಗುರ್ರ ಅಂತಾಳೆ. ಇನ್ನ ಸುನೀತಾ ಒಳ್ಳೆ ಕಲ್ ಬಂಡೆ ತರ, ಏನ್ ಮಾತಾಡಿದ್ರು ಏನು ರಿಯಾಕ್ಷನ್ ಇಲ್ಲ. ಇನ್ ನಿಮ್ಮಪ್ಪನು ನನ್ ಜೊತೆ ಮಾತಾಡಿ ಯಾವ್ದೋ ಶತಮಾನನೇ ಆಗೋಯ್ತು. ಸಾಕಾಗೋಗಿದೆ ನನ್ಗೆ. ಅಂದ್ರೆ ನಿಂಗೆ ಬೇಜಾರಾಗ್ತಿರೋದು ಕಾಟ ಕೊಡಕ್ಕೆ ಯಾರಿಲ್ಲಂತ? ಹೂ ಕಣೆ, ಹೇಳಿದ್ನ ಮತ್ತೆ ಮತ್ತೆ ಯಾಕೆ ಕೇಳ್ತಿದ್ಯಾ? ಎಷ್ಟು ಬೋರ್ ಆಗ್ತಿದೆ ಗೊತ್ತಾ? ಮೊದ್ಲಾದ್ರೆ ಈ ಮನೇನಲ್ಲಿ ಇಂಚರನಾದ್ರು ಇದ್ಲು. ಈಗೇನು ಇಂಚರ ಮನೆಗ್ ಬರ್ಬೇಕಾ ನಿನ್ ಹತ್ರ ಅನ್ಸ್ಕೊಳಕ್ಕೆ? ಹೌದು, ಮತ್ತೆ ಮದ್ವೆ ಆಗಿದ ತಕ್ಷಣ ತವ್ರ ಮನೇನೆ ಮರ್ತ್ ಬಿಡೋದಾ? ಹೌದೌದು, ನಿನ್ ಕೊಂಕ್ ಮಾತ್ ಕೇಳಿಸ್ಕೊಳಕ್ಕೆ ಅವಳು ಅಲ್ಲಿಂದ ಇಲ್ಲಿ ಬಂದು ಹೋಗ್ತಾಳೆ. ಹುಡ್ಕೊಂಡು ಹೋದೆ ಅಂತ ಇದನ್ನ ನಾನು ಹೇಳಿದ್ರೆ ನೀನ್ ನಂಬ್ತಾನೆ ಇಲ್ಲ. ನೀನಲ್ಲ, ಈ ಮನೇಲಿ ಬೇರೆ ಯಾರು ನಂಬ್ತಿಲ್ಲ. ನೀನು ಅದನ್ನು ಕೇಳಿಸ್ಕೊಂಡ್ರೆ ಅರ್ಧಕ್ಕಿಂತ ಜಾಸ್ತಿ ಅನರ್ಥನೇ ಆಗತ್ತೆ. ಬಿಟ್ಬಿಡು ಅತ್ತೆ, ನೀವು ಸುಮ್ಮನೆ ಇರಿ. ಒಂದು ಕೆಲಸ ಮಾಡಿ, ನನ್ನ ಬಾಯಿಗೆ ಸ್ಟಿಚ್ ಹಾಕ್ಬಿಡಿ, ಆಗ ಮಾತಾಡೋಷ್ಟೇ ಇರಲ್ಲ, ನಿಮಗೆಲ್ಲ ನೆಮ್ಮದಿ ಆಗ್ಬೋದು. ಚಿಕ್ಕಮ್ಮ ನೀವು ಹೇಳಿ, ಏನದು? ಅಗಸ್ತ್ಯ ನೀವು ಹೇಳಿ ಚಿಕ್ಕಮ್ಮ. ಏನ್ ಗೊತ್ತಾ ಅಗಸ್ತ್ಯ, ವಸುಧಾ ಅವರು ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಕಾರಣ ಸಂತೋಷ್ ಭಾವನೆ ಅಂತ ಯೋಚನೆ ಮಾಡ್ತಿದ್ದೆ.
ಏನ್ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ? ಅಗಸ್ತ್ಯ, ನೀನೇ ಹೇಳು. ನೀನು ನಿಮ್ಮ ಅಮ್ಮನ ಹುಡುಕಬೇಕು ಅಂತ ಅನ್ಕೊಂಡಿದ್ದ ಮಾರನೇ ದಿನನೇ ವಸುದ ಅವರು ಕಾಣಿಸ್ತಾ ಇಲ್ಲ. ಏನ್ ಅರ್ಥ ಇದಕ್ಕೆ? ಏನು ಅರ್ಥ ಇಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಆತೆ? ಲಾವಣ್ಯ ಅತ್ತೆ ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳ್ತಿದ್ದೀರಾ ಶ್ರವಣ್? ಅವ್ರಿಗೆ ನೀನು ನಿಮ್ ತಾಯಿನ ಹುಡುಕೋದು ಇಷ್ಟ ಇಲ್ಲ ಅಲ್ವಾ? ಈಗ ವಸುದವರು ಕಾಣಿಸ್ತಾ ಇಲ್ಲ ಅಂತ ನೀನು ಡಿಸ್ಟರ್ಬ್ ಆಗಿ ನಿಮ್ ತಾಯಿನ ನೀನು ಹುಡುಕ್ತಾ ಇಲ್ಲ. ಹೀಗೆ ಒಂದು ತಿಂಗಳು ಕಳೆದ್ಬಿಟ್ರೆ ಪರ್ಮನೆಂಟ್ ಆಗಿ ನೀನು ನಿಮ್ ತಾಯಿನ ಹುಡುಕೋದನ್ನ ಬಿಟ್ಬಿಡ್ತೀಯ ಅಂತ. ಶ್ರವಣ್, ಏನೇನೋ ಹೇಳಿ ಅವ್ನ ತಲೆ ಕೆಡಿಸ್ಬೇಡ. ಅಗಸ್ತ್ಯ, ನಿನ್ನ ಇಬ್ರು ಮಾತನ್ನ ಕೇಳ್ಬೇಡ. ಅಗಸ್ತ್ಯ, ಅಗಸ್ತ್ಯ.